New Hope TV, your encounter with God. ಮುಂದೆ ನಾವು ನೋಡಿಕೊಳ್ಳೋಣ, ಇನ್ನು ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯ. ವಿಮೋಚನಕಾಂಡ 33ನೇ ಅಧ್ಯಾಯ 17ನೇ ವಚನದಿಂದ. ವಿಮೋಚನಕಾಂಡ 33:17. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ. ಏನು ಹೇಳ್ತಾರೆ? ಅನುಗ್ರಹ. ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನೆಂದು ಎಂದು ಹೇಳಿದನು. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು. ಶೋ ಮೀ ಯುವರ್ ಗ್ಲೋರಿ. ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಅಂತ ಹೇಳ್ತೇನೆ. ಓಕೆ, ಕೇಳಲಾಗಿ ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನ ಎದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯಹೋವನ ನಾಮದ ಮಹತ್ವವನ್ನು ನಿನ್ನ ಎದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು. ಮಹಿಮೆ ಯಾರ ಮೇಲೆ ಬರ್ತದೆ? ಇಲ್ಲೊಂದು ವಚನ ನಂಗೆ ನೆನಪು ಬರ್ತಾ ಇದೆ, ತಡ್ರಿ ನೋಡೋಣ. ಅದಿದೆಯಾ ಇಲ್ಲಿ ಮತ್ತಾಯನ ಬರೆಸುವಾರ್ತೆ 5:8. ನಿರ್ಮಲ ಚಿತ್ತರು ಧನ್ಯರು. ಮುಂದಿಂದ ಹೇಳ್ರಿ, ನಿರ್ಮಲ ಚಿತ್ತರು ಧನ್ಯರು. ಮುಂದೆ ಅವರು ಯಾರನ್ನು ನೋಡ್ತಾರೆ? ಅಮಿತಾಬ್ ಬಚ್ಚನ್ ನೋಡ್ತಾರೆ. ಅಯ್ಯೋ, ಅವ್ರನ್ನ ನೋಡ್ಬೇಕಾದ್ರೆ ಎಲ್ಲರ ತಲೆ ಮೇಲೆ ಬಿದ್ದು ಅವ್ರನ್ನ ತುಳಿದು ಹಾಕಿ ಅಯ್ಯೋ ಅವ್ರನ್ನ ನೋಡಕ್ ಹೋಗ್ತೇವೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಿರ್ಮಲ ಚಿತ್ತರು ಧನ್ಯರು. ಇವ್ರು ಯಾರನ್ನ ನೋಡ್ತಾರೆ? ದೇವರನ್ನ ನೋಡ್ತಾರೆ. ಇವತ್ತು ದೇವರ ಮಹಿಮೆ ನಿನ್ನ ಮೇಲೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ದೇವರ ದಯೆ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಮೋಶೆಗೆ ದೇವರು ಹೇಳ್ತಾರೆ, ನನ್ನ ದಯೆ ನಿನ್ನ ಮೇಲೆ ಇರುವುದರಿಂದ ಐ ವಿಲ್ ರಿವೀಲ್ ಮೈಸೆಲ್ಫ್ ಟು ಯು. ನನ್ನನ್ನೇ ನಾನು ನಿನಗೆ ಪ್ರಕಟಪಡಿಸ್ತೇನೆ, ನಿನ್ನ ಮುಂದೆ ನಾನು ಹಾದು ಹೋಗ್ತೇನೆ. ಯು ವಿಲ್ ಸೀ ಮೀ. ಹಲ್ಲೆಲೂಯಾ. ದೇವರನ್ನು ಯಾರು ನೋಡಿ ಬದುಕಕ್ಕಾಗಲ್ಲ, ಯಾಕಂದರೆ ದ ಇಂಟೆನ್ಸಿಟಿ ಆಫ್ ಹೋಲಿನೆಸ್, ದ ಇಂಟೆನ್ಸಿಟಿ ಆಫ್ ಪವರ್. ದೇವರು ಎಷ್ಟು ಶಕ್ತಿ ಉಳ್ಳವ್ರಿ. ದೇವರ ಮಹಿಮೆಯನ್ನು ಅವರ ಸೃಷ್ಟಿಯ ಒಂದೊಂದು ಕಣದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಒಂದು ಗುಬ್ಬಿ ನೋಡಿ ದೇವರ ಮಹಿಮೆ ಕಾಣ್ತೀರಾ? ಒಂದು ಬೆಟ್ಟ ನೋಡ್ರಿ, ದೇವರ ಮಹಿಮೆ ಕಾಣ್ತೇವ? ಓಕೆ, ಮಳೆ ಬೀಳೋದನ್ನು ನೋಡಿದ್ರೆ ಕೆಲವು ಅವ್ರು ಹೇಳ್ತಾರೆ ಏನಂದರೆ, ನಾವು ಎಲ್ಲ ಬೇರೆ ಬೇರೆ ಗ್ರಹಗಳಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಏನಾದರೂ ನೀರು ಸಿಗುತ್ತಾ ನೋಡೋಕ್ಕೆ. ಹಾಂ, ಇಲ್ಲಿರೋ ನೀರು ಅವ್ರ ಕಣ್ಣಿಗೆ ಕಾಣಲ್ಲ. ಎಲ್ಲಿ ನೀರು ಹುಡ್ಕೊಂಡವ್ರೆ? ಯಾವುದೋ ಗ್ರಹದಲ್ಲಿ, ಚಂದ್ರದಲ್ಲಿ, ಓ ಸ್ವಲ್ಪ ನೀರು ಸಿಕ್ಬಿಟ್ಟಿದೆ, ಸ್ವಲ್ಪ ನೀರು ಸಿಕ್ಬಿಟ್ಟಿದೆ, ಎಲ್ಲೋ ಕಡೆಗೆಲ್ಲ ನೀರು ಬಿದ್ದಿದೆ. ಪ್ರಿಯರೇ, ನನಗೆ ದೊಡ್ಡ ಅದ್ಭುತ ಏನಂತ ಹೇಳಿದ್ರೆ, ನಾ ಮಳೆ ಬೀಳುವಾಗ ನಿಂತ್ಕೊಂಡು ನೋಡೋದು. ಇದು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ. ಹಲ್ಲೆಲೂಯಾ. ಹೂವು ನೋಡಿದ್ದೀರಾ? ಕೆಲವರಿಗೆ ಹೂವೇ ಇಷ್ಟ ಇಲ್ಲ. ಎಲ್ರಿಗೂ ಇಷ್ಟನ? ನಾನು ದೇವ್ರಿಗೆ ಹೇಳಿದ್ದೆ, ನನಗೆ ಅದೊಂದು ದೊಡ್ಡ ಮಿರಕಲ್, ಅದು ನನಗೆ ಒಂದು ದೊಡ್ಡ ಅದ್ಭುತ. ಯಾಕಂದರೆ ಆ ಹೂವಿನಲ್ಲಿ ಅದಕ್ಕೆ ಬಣ್ಣ ಏನು ಚಂದ ಕಾಂಬಿನೇಷನ್ನು. ಹಿ ಈಸ್ ಅ ಗ್ರೇಟೆಸ್ಟ್ ಡಿಸೈನರ್. ದಿ ಆಲ್ ಮೈಟಿ ಗಾಡ್ ಈಸ್ ಅ ಗ್ರೇಟೆಸ್ಟ್ ಡಿಸೈನರ್. ನಿಮಗೊಂದು ಮಾತು ಹೇಳ್ತೇನೆ, ಮಹಿಮೆ ಬಂತ, ಕುರುಪ ಹೋಗ್ತದೆ, ಸೌಂದರ್ಯ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. All the ugly thing will go away when the holiness, when the glory of God comes. This year, the beauty comes because the glory of God is going to come upon us. Ugly yavaga ant helidre jana tike madidru, namana hiyalisidru, namana tuludru, namana tiraskara madidru. ಆವಾಗ ಹೆಂಗೋ ಇದ್ವಿ, ಆದರೆ ಯಾವಾಗ ದೇವರ ಮಹಿಮೆ, ದೇವರು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಕಷ್ಟಪಟ್ಟಿದ್ದೀರಾ ನೀವು? ನನ್ನ ಹೆಸರಿನ ನಿಮಿತ್ತ ನೀವು ಕಷ್ಟಪಟ್ಟಿದ್ದೀರಾ? ಬಾಧೆಗಳನ್ನು ಅನುಭವಿಸಿದ್ದೀರಾ? ದ ಲಾರ್ಡ್ ಸೇಸ್ ದಟ್ ದಿಸ್ ಇಯರ್ ಐ ಆಮ್ ಟರ್ನಿಂಗ್ ಮೈ ಫೇಸ್ ಟುವರ್ಡ್ಸ್ ಯು. ಮಹಿಮೆ ಬಂತ, ಬ್ಯೂಟಿ ಬರ್ತದೆ. ಹಲ್ಲೆಲೂಯಾ. ತಿರಸ್ಕಾರ ಮಾಡಿದವರೇ ನಿಮ್ಮ ಬಳಿಗೆ ಬರ್ತಾರೆ. ಹಲ್ಲೆಲೂಯಾ. ಎಲ್ಲಿ ಕಷ್ಟಪಟ್ಟಿದ್ದೀರೋ ಅಲ್ಲೇ ಕಿರೀಟ ನಮಗೆ ಬರ್ತದೆ. ಹಲ್ಲೆಲೂಯಾ. ಎಲ್ಲಿ ಜನ ನಮ್ಮನ್ನು ತುಳಿದ್ರೋ ಅಲ್ಲೇ ದೇವರು ನಮ್ಮನ್ನು ಎತ್ತಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಇದೇನಂದ್ರೆ ದ ಗ್ಲೋರಿ ಆಫ್ ಗಾಡ್. ಇದು ದೇವರ ಮಹಿಮೆ. ದೇವರ ಮಹಿಮೆ ಇವತ್ತು ಎಲ್ಲರ ಮೇಲೆ ಇಳಿದು ಬರ್ತಾ ಇದೆ. ಯು ಲವ್ ಗಾಡ್. ನೀವು ದೇವರನ್ನು ಪ್ರೀತಿ ಮಾಡ್ತೀರಾ? ದೇವರು ಮೋಶೆಗೆ ಹೇಳಿದ್ದಾರೆ, ಹೇಳಿದ ಮಾತನ್ನು ನಿಮಗೆ ಹೇಳ್ತಾರೆ.
ಐ ವಿಲ್ ಶೋ ಮರ್ಸಿ ಟು ಯು, ನಾನು ನಿಮಗೆ ಮೇಲೆ ದಯೆ ತೋರಿಸ್ತೇನೆ. ಯಾವಾಗ ಮಹಿಮೆ ಬಂತು, ಮೋಶೆ ಹೇಳಿದ ಲಾರ್ಡ್ ಐ ವಾಂಟ್ ಟು ಸೀ ಯು, ಒಂದ್ಸರಿ ನಾನು ನಿನ್ನ ನೋಡ್ತೇನೆ. ದೇವ್ರು ಹೇಳಿದ್ರೆ ಏನಂತ ಹೇಳಿದ್ರೆ, ನಾನು ನನ್ನನ್ನು ನಿನಗೆ ಪ್ರಕಟಪಡಿಸ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿನ್ನ ಮೇಲೆ ದಯೆ ತೋರಿಸಿದ್ದೀನಿ. ಹಾಲೆಲೂಯ. ಮಹಿಮೆ, ದೇವರ ಮಹಿಮೆಯನ್ನು ಕಾಣುವರು ಯಾರಂದ್ರೆ, ಯಾರ ಮೇಲೆ ದೇವರ ದಯೆ ಇದೆಯೋ ಯಾರೇ ಅಂತ ಹೇಳಿದ್ರೆ, ನಿರ್ಮಲ ಚಿತ್ತರು. ಮೋಸಸ್ ವಾಸ್ ಸೋ ಕ್ಲೀನ್ ಇನ್ ಇಸ್ ಹಾರ್ಟ್. ಅವನಲ್ಲಿ ಯಾವ ಒಂದು ದುಷ್ಟತನ, ಅವನಲ್ಲಿ ಯಾವುದೇ ಒಂದು ಅಹಂಕಾರ ಇರಲಿಲ್ಲ. ಹಿ ವಾಸ್ ಅ ವೆರಿ ಸಾಧು ಮನುಷ್ಯ ಎಂಬುದಾಗಿ, ನಂಬಿಗಸ್ತನು. ಇವತ್ತು ನೀವು ನಂಬಿಗಸ್ತರಾಗಿದ್ದೀರಾ? ದೇವರನ್ನು ಹುಡುಕ್ತೀರಾ? ನಿರ್ಮಲ ಚಿತ್ತರ ಆಗಿದ್ದೀರಾ? ದ ಗ್ಲೋರಿ ಆಫ್ ಗಾಡ್ ಕಮ್ಸ್ ಅಪಾನ್ ಯು ಆ್ಯಂಡ್ ಯು ವಿಲ್ ಸೀ ಹ್ಯಾಮ್. ಅದಕ್ಕಿಂತ ದೊಡ್ಡ ಭಾಗ್ಯ ಏನಾದರೂ ಇದೆಯಾ ಲೋಕದಲ್ಲಿ? ಪ್ರಿಯರೇ, ದೇವರನ್ನು ನೋಡೋದಕ್ಕಿಂತ ದೊಡ್ಡ ಭಾಗ್ಯ ಏನಾದರೂ ಇದೆಯಾ? ಇಲ್ಲ ಪ್ರಿಯರೇ. ಅಂಥ ದೊಡ್ಡ ದೇವರು ಇವ್ರು ಯಾರಂತ ಹೇಳಿದ್ರೆ, ಸೃಷ್ಟಿಯ ನಮ್ಮ ಕಣ್ಣಿಗೆ ಕಾಣುವ ಪ್ರತಿಯೊಂದೊಂದು ಸಂಗತಿಗಳನ್ನು ಅದ್ಭುತವಾಗಿ ತನ್ನ ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿದ ದೇವರು ತನ್ನ ಮಹಿಮೆಯೊಡನೆ ನಮ್ಮ ಮೇಲೆ ಇಳಿದು ಬರ್ತಾರೆ. ಹಾಲೆಲೂಯಾ, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಓಕೆ, ಮುಂದೆ ನಾವು ಹೋಗೋಣ, ಬೇಗ ಬೇಗ ಹೋಗೋಣ. ರಿವೀಲ್ಸ್ ಈಸ್ ಗ್ಲೋರಿ. ಓಕೆ, ವಿಮೋಚನ ಕಾಂಡ 40. ವಿಮೋಚನ ಕಾಂಡ 40:34 ನೋಡಿಕೊಳ್ಳೋಣ. ಆಗ ಮೇಘವು, ಅಗೇನ್ ದ ಗ್ಲೋರಿ, ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ, ಯಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ, ಮೋಶೆ ಗುಡಾರದಲ್ಲಿ ಹೋಗಲಾರದೇ ಇದ್ದನು. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ, ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು, ಆ ಮೇಘವು ಬಿಡದೆ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೆ ಇರುವರು. ವೈ ದ ಗ್ಲೋರಿ ಕಮ್ಸ್, ಯಾಕೆ ದೇವರ ಮಹಿಮೆ ಬರ್ತದೆ? ಇಲ್ಲಿ ದೇವರ ಮಹಿಮೆ ಬಂದಾಗ ಏನು ಮಾಡಬೇಕು? ಅವರು ಅಲ್ಲಿಯೇ ಇರಬೇಕು. ಮಹಿಮೆ ಎದ್ದು ಮುಂದೆ ಚಲಿಸುವಾಗ ಎಲ್ಲ ಇಸ್ರಾಯೇಲರು ಏನು ಮಾಡ್ತಾ ಇದ್ರಂತೆ? ಚಲಿಸ್ತಾ ಇದ್ರು. ನೋ ವೈ ದ ಗ್ಲೋರಿ ಆಫ್ ಗಾಡ್ ಕಮ್ಸ್ ದಿಸ್ ಇಯರ್. ದ ಗ್ಲೋರಿ ಆಫ್ ಗಾಡ್ ಈಸ್ ಗೋಯಿಂಗ್ ಟು ಕಮ್ ಅಸ್ ಟು ಲೀಡ್ ಅಸ್ ಅಂಡ್ ಗೈಡ್ ಅಸ್ ಇನ್ ದ ವಿಲ್ಡರ್ನೆಸ್. ಹಾಲೆಲೂಯಾ. ಪ್ರಿಯರೇ, ಯಥಾರ್ಥ ಮನಸ್ಸಿನಿಂದ ದೇವರೇ, ಈ ನನ್ನ ಜೀವನದಲ್ಲಿ ಈ ವರ್ಷವೆಲ್ಲ ನೀನೇ ನಡೆಸು, ನೀನು ಹೇಳಿದಂಗೆ ಆಗಲಿ ಅಂತ ಯಥಾರ್ಥ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿರಿ. ದೇವರು ಹಾಗೆ ಪ್ರಾರ್ಥನೆ ಮಾಡುವವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ತನ್ನ ಕಣ್ಣುಗಳಿಂದ ಮಾರ್ಗದರ್ಶನ ಮಾಡ್ತಾರೆ ಅಂತ ಕೀರ್ತನೆ 32:8 ನಾವು ನೋಡ್ತೇವೆ. ಕಣ್ಣುಗಳಿಂದ ಮಾರ್ಗದರ್ಶನ ಮಾಡ್ತಾರೆ. ಹೀ ಸೇಸ್ ಲೈಕ್ ದಿಸ್, ಹೀ ಸೇಸ್ ಲೈಕ್ ದಿಸ್. ಎಲ್ರಿ ದೇವ್ರು ಹೇಗೆ ಮಾಡ್ತಾರೆ? ಎಲ್ಲರೂ ಒಂದ್ಸರಿ ಮಾಡೋಣ. ಹೀಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ. ಎಲ್ಲಿಂದ? ಕಣ್ಣುಗಳಿಂದ ಮಾರ್ಗದರ್ಶನ ಮಾಡ್ತಾರೆ. ಯಾರಿಗೆ ಮಾರ್ಗದರ್ಶನ ಮಾಡ್ತಾರೆ? ಯಾರು ಅವರನ್ನು ಯಥಾರ್ಥ ಮನಸ್ಸಿನಿಂದ ಕೇಳಿಕೊಳ್ತಾರೋ, ದೇವರು ಹೇಳ್ತಾರೆ, ಮೈ ಗ್ಲೋರಿ ವಿಲ್ ಕಮ್ ಅಪಾನ್ ಯು. ಸುಮ್ಮನೆ ಮೇಲಿಂದ ಒಂದು ಮಿಸ್ ಕಾಲ್ ಕೊಡಲ್ಲ ದೇವರು. ಓಕೆ, ಒಂದು SMS ಕಳಿಸಿಬಿಟ್ಟು ಆಯ್ತು ನೀನು ಮುಂದೆ ಹೋಗು. ನೋನು, ವೆನ್ ಗಾಡ್ ಸ್ಪೀಕ್ಸ್ ಹಿ ವಿಲ್ ನಾಟ್ ಯೂಸ್ ಮೊಬೈಲ್ಸ್, ಹಿ ವಿಲ್ ನಾಟ್ ಯೂಸ್ ಸೆಲ್ ಫೋನ್ಸ್, ಹಿ ವಿಲ್ ಕಮ್ ಅಲಾಂಗ್ ವಿತ್ ಹಿಸ್ ಮೈಟಿ ಗ್ಲೋರಿ. ಮೇಘವು ಅವರ ಮೇಲೆ ಮುಚ್ಚಿಕೊಂಡಿತಂತೆ, ದೇವರ ಮಹಿಮೆ ಬಂತು. ಆ ಮಹಿಮೆ ಅವರನ್ನು ಅರಣ್ಯದಲ್ಲಿ ಅದ್ಭುತವಾಗಿ ನಡೆಸಿದ ಮಹಿಮೆ ಇವತ್ತು 2021 ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಇಡೀ ವರ್ಷ ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದೆ. ಹಾಲೆಲೂಯಾ, ಆಮೆನ್. ಪ್ರಿಯರೇ, ಅವರನ್ನು ಎಂದಿಗೂ ಕೈ ಬಿಡಬೇಡ್ರಿ, ಗಟ್ಟಿಯಾಗಿ ಇಟ್ಕೊಳ್ರಿ. ನನಗೆ ಅನುಭವ ಇದೆ ರೀ, ಸತ್ಯವಾಗಿಯೂ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಒಂದೊಂದು ಚಿಕ್ಕ ದೊಡ್ಡ ವಿಷಯಗಳಿಗೋಸ್ಕರ ದೇವರ ಹತ್ರ ಹೋರಾಡಿ ಪ್ರಾರ್ಥನೆ ಮಾಡುವಾಗ, ಸಡನ್ಲಿ ಒಂದೊಂದು ಸತಿಯಲ್ಲಿ ಒಳಗೆ ಬಂದಾಗ, ಇಲ್ಲಾದ್ರೆ ಎಲ್ಲರೂ ಕೂತಿರುವಾಗ, ಮನೆಯಲ್ಲಿರುವಾಗ, ಸಡನ್ಲಿ ದ ಪವರ್ ಆಫ್ ಗಾಡ್, ದಿ ಅನಾಯಿಂಟಿಂಗ್ ಆಫ್ ಗಾಡ್ ಕಮ್ಸ್. ಅದು ಬರ್ತಾ ಇರುತ್ತೆ ಒಳಗೆ, ಒಳಗಡೆಯಿಂದ ನನ್ನ ಮನಸ್ಸಿನಲ್ಲಿ ದೇವರ ಸ್ವರನೂ ಬರ್ತಾ ಇರುತ್ತೆ. ಹಾಲೆಲೂಯ. ನಮ್ಮ ದೇವರು ಮಾತನಾಡುವ ದೇವರು. ಇವರಿಗೆ ಮಾರ್ಗದರ್ಶನ ಮಾಡಿದ್ರು. ವಾಟ್ ಇಸ್ ದ ಟೈಮ್? ಹೌ ಮಚ್? I have already used because there's okay, some more time is there. Okay, Dev Namake Sotra. Munde na nodana Aranya Kanda 14th adhyaya. Aranya Kanda 14th adhyaya 5 rinda 10. Okay. Okay,
ಅರಣ್ಯಕಾಂಡ, ಐ ಮೀನ್ ಯಾಜಕಾಂಡ, ಅರಣ್ಯಕಾಂಡ ನಂಬರ್ಸ್ 14ನೇ ಅಧ್ಯಾಯ 5ರಿಂದ ನಾವು ನೋಡಿಕೊಳ್ಳೋಣ. ಆಗ ಮೋಶೆ ಆರನರು ಇಸ್ರಾಯೇಲರ ಸರ್ವ ಸಮೂಹದವರ ಮುಂದೆ ಬೋರಲು ಬಿದ್ದರು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡ್ರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡ್ರಿ ಅಂದರು. ಆದರೆ ಜನಸಮೂಹದರಲ್ಲೂ ಕೇಳಲೋದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯೆಹೋವನ ತೇಜಸ್ಸು ದೇವದರ್ಶನದ ಗುಡಾರದ ಮೇಲೆ ಕಲ್ಲೆತ್ತಿ ಎಲ್ಲರ ತಲೆ ಒಡೆದ ಮೇಲೆ ಯೆಹೋವನ ತೇಜಸ್ಸು ಅವರ ಮೇಲೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರೆಲ್ಲ ಸಿಕ್ಕೊಂಡಿದ್ರು. ಮೋಶೆ ಆರೋನ್ರನ್ನ ಯಾರ್ಯಾರು ಗೂಢಚಾರ ಮಾಡೋಕ್ಕೆ ಕಳಿಸಿದ್ರಲ್ಲ ಅವರೆಲ್ಲ ಬಂದಾಗ ಅವರನ್ನು ಯೆಹೋಶುವ ಕಾಲೇಬ್ರನ್ನ ಕೊಲ್ಲಬೇಕು ಅಂತ ಹೇಳಿ ಅವರೆಲ್ಲ ಕಲ್ಲಿಸಿ ಅಷ್ಟರೊಳಗೆ ಯಾರು ಬಂದರು? The glory of God came and everybody trembled. Hallelujah. Ellaru nadigi hodru yakantandre yaar bandru priyare nim paravagi yaru yuddha madalva nam paravagi yaru illva nam paravagi sarkara nillalla nam paravagi shaktigalu nillalla nam paravagi influence iddor dodda dodda rajakarnigalu nam paravagi nillalla nam paravagi samajadalli yaru nintkollalla nam paravagi nam mane avaru yaru nintkolladilla nenpanalli ittkollona kallu nama mele barudukinta munchiye yehovana tejassu nama mele elidu bartade because we love God. ನಾವು ದೇವರನ್ನು ಪ್ರೀತಿ ಮಾಡುವ ಕಾರಣ ಯೆಹೋವನ ತೇಜಸ್ಸು ನಮ್ಮ ಮೇಲೆ ಬರ್ತದೆ. ಯಾರು ನಮ್ಮನ್ನು ತಾಕದಂತೆ, ನಮ್ಮ ಕಣ್ಣುಗುಡ್ಡಿಯನ್ನು ತಾಕದಂತೆ ಯೆಹೋವನು ನಮ್ಮನ್ನು ಕಾಯ್ತಾರೆ. ಹಲ್ಲೆಲೂಯಾ. ದಟ್ಸ್ ವೈ ದ ಗ್ಲೋರಿ ಆಫ್ ಗಾಡ್ ಕಮ್ಸ್. ನಮ್ಮ ಶಕ್ತಿ ಅದೇ ರೀ. ನಿಮ್ಮ ಹೆಸರು ಕೆಡಿಸೋರ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ಜನರ ಮುಂದೆ ನಿಮ್ಮನ್ನು ಸುಳ್ಳುಗಾರರನ್ನಾಗಿ ಮಾಡಿದಾರಲ್ಲ ಅವ್ರ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ನಾವು ಅವರನ್ನೇ ನೋಡೋಣ. ಬರಬೇಕಾದ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ಯೆಹೋವನ ತೇಜಸ್ಸು ನಮ್ಮನ್ನು ಆವರಿಸಿಕೊಳ್ತದೆ. ಲೋಕ ನಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ನಡುಗ್ತದೆ. ಹಲ್ಲೆಲೂಯಾ. ಓಕೆ, ದೇವರು ಹೇಳ್ತಾರೆ, ಏಯ್ ನಾನಿದ್ದೀನಿ ಇಲ್ಲಿ. ಏನು ಅವ್ರ ಮೇಲೆ ದೋಷಾರೋಪಣೆ ಮಾಡ್ತೀರಾ? ಓಕೆ, ನಾನಿದ್ದೀನಿ. ಫೇಸ್ ಮೀ ನೌ. ವೆನ್ ದ ಗ್ಲೋರಿ ಕಮ್ಸ್. ಈ ವರ್ಷ ಹಾಗೆ ಆಗುತ್ತೆ, ಈ ವರ್ಷ ಹಾಗೆ ಆಗುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಬೇಗ ಮುಂದೆ ಹೋಗೋಣ. ಓಕೆ, ದೇವರು ಓಕೆ, ಐ ಡೋಂಟ್ ನೋ ವೆದರ್ ಐ ರೆಡ್ ಇನ್ ವಿಮೋಚನ ಕಾಂಡ 40 ಓದಿದ್ವಿ ನಾವು, ಅದು ಓದಿದ್ವಿ ಅಲ್ಲ. ಓಕೆ, ಓಕೆ, ನಾವು ಒಂದು ಸಮಯ ಇಲ್ಲ, ಯಾಕಂದರೆ ಅಷ್ಟೊಂದು ಸಮಯ ಇಲ್ಲ, ಒಂದು ಸಮಯಕ್ಕೆ ಹೋಗೋಣ. 4ನೇ ಅಧ್ಯಾಯ, ಒಂದು ಸಮಯ ಇಲ್ಲ, 4ನೇ ಅಧ್ಯಾಯ 21ರಿಂದ. ದೇವರ ಮಂಜುಷವು ಶತ್ರು ವಶವಾದದರಿಂದಲೂ, ಮಾವನು ಗಂಡನು ಮೃತ್ಯು ಹೊಂದಿದ್ದರಿಂದಲೂ, ಮಹಿಮೆಯು ಇಸ್ರಾಯೇಲರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಾಬೋದ್ ಎಂದು ಹೆಸರಿಟ್ಟರು. ದೇವರ ಮಂಜುಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತು ಎಂದು ಹೇಳಿದರು. ಪ್ರಿಯರೇ, ಒಂದನ್ನು ನೆನಪಲ್ಲಿ ಇಟ್ಕೊಳ್ಳೋಣ. ಕಾಸು ಹೋದರೆ ಹೋಗಲಿ, ಹೇಳ್ರಿ, ಮಾನ ಹೋದರೆ ಹೋಗಲಿ, ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗಬಾರ್ದು. ಇಸ್ರಾಯೇಲರನ್ನು ಯಾವಾಗ ದೇವರ ಮಹಿಮೆ ಬಿಟ್ಟು ಹೋಯಿತೋ ದೇವರೇ ಬಿಟ್ಟು ಹೋದರು. ಆದ್ದರಿಂದ ಇವತ್ತು ನಾವು ದೇವರ ಹತ್ರ ಕೇಳೋಣ ಏನಂತ ಹೇಳಿದ್ರೆ, ದೇವರೇ ನಮಗೆ ನಿನ್ನ ಮಹಿಮೆಯೇ ಬೇಕು. ನೋಡಿ, ದೇವರ ಮಹಿಮೆ ಹೇಗೆ ಬರ್ತದೆ. ಒಂದು ಅರಸುಗಳ ಪುಸ್ತಕ 8ನೇ ಅಧ್ಯಾಯ, ಒಂದು ಅರಸುಗಳ ಪುಸ್ತಕ 8ನೇ ಅಧ್ಯಾಯ 10ನೇ ವಚನದಿಂದ,
ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು. ಯಾವಾಗ ಯೆಹೋವನ ಮಂದಿರವನ್ನು ದೇವರಿಗೆ ಪ್ರತಿಷ್ಠೆ ಪಡಿಸಿದಾಗ, ಕೇಳ್ತಾ ಇದ್ದೀರಾ, ದೇವರೇ ಈ ಮಂದಿರ ನಿನಗೆ, ಎಲ್ಲರೂ ಹೇಳೋಣ, ಈ ಮಂದಿರ ಯಾವ ಮಂದಿರ, ಈ ಮಂದಿರ, ಎಲ್ಲರೂ ಹೇಳೋಣ, ಇದಕ್ಕೆ ಯಾಕೆ ಮಂದಿರ ಅಂತೀವಿ ನಾವು, ದೇವರು ಎಲ್ಲಿ ವಾಸ ಮಾಡ್ತಾರೋ ಅದಕ್ಕೆ ಮಂದಿರ ಅಂತ ಹೇಳ್ತೀವಿ. ದೇವರು ಇಲ್ಲಿ ವಾಸ ಮಾಡ್ತಾ ಇದ್ರೆ ಇದು ಏನು ಮಂದಿರ. ಈ ಮಂದಿರವನ್ನ ದೇವರು ಅಲ್ಲಿ ನೋಡ್ರಿ, ಅರಸುಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಮಂದಿರ ಕಟ್ಟಿ ದೇವ್ರಿಗೆ ಹೇಳ್ತಾರೆ, ದೇವ್ರೇ ಇದು ನಿನಗೆ, ನಿನ್ನ ಕೈಯಲ್ಲಿ ತಕ್ಕೋ, ಇದು ನಿನ್ನ ಸೇವೆಗಾಗಿ ಅಂತ ಹೇಳುವಾಗ ಯೆಹೋವನ ತೇಜಸ್ಸು ಅವರು ಪ್ರತಿಷ್ಠೆ ಮಾಡಿದ ತಕ್ಷಣ ಎಷ್ಟು ಬಂತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಸೇವೆ ಮಾಡೋಕ್ಕೂ ಆಗಲಿಲ್ಲ. ಪ್ರಿಯರೇ, ಇವತ್ತು ಈ ಮಂದಿರವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿದರೆ ಅವರ ಮಹಿಮೆ ನಮ್ಮ ಮೇಲೆ ಇಳಿದು ಬರ್ತದೆ. ಹಲ್ಲೆಲೂಯ. ಇದು ಪ್ರತಿಷ್ಠಿಸಲ್ಪಟ್ಟಂಥ ಮಂದಿರ. ಎಂಥ ಮಂದಿರ? ನಾವು ಬಹಳ ಹೆಮ್ಮೆ ಪಡ್ತೀವಿ, ನಮ್ಮದು ಸುವರ್ಣ ಮಂದಿರ. ಎಂಥ ಮಂದಿರ? ನಾವು ಎದರಿಂದ ಕಟ್ಟಿದ್ದೀವಿ ಮಂದಿರ? ಹಲೋ ಹೇಳ್ರಿ, ಎದರಿಂದ ಕಟ್ಟಿದ್ದೀವಿ? ಓಕೆ, ನಮ್ಮ ಚರ್ಚು ದೊಡ್ಡ ಚರ್ಚು, ಪವರ್ಫುಲ್ಲು. ನಾನು ಈ ಬಿಲ್ಡಿಂಗ್ ಕಟ್ಟಿ ಸ್ವಲ್ಪ ದಿವಸ ಆದಮೇಲೆ ನಾನು ಅಲ್ಲಿ ಹೊರಗಡೆ ನಿಂತಿದ್ದೆ. ನಮ್ಮ ಊರಲ್ಲಿ ನಮ್ಮ ಸ್ವಲ್ಪ ದೂರದಿಂದ ರಿಲೇಷನ್ನೇ ಒಬ್ಬರ ಅಂಕಲ್, ಅವರು ಕನ್ನಂಬಾಡಿ ಯವನಸ್ತ್ರಿದ್ದಾಗ ಕನ್ನಂಬಾಡಿ ಕಟ್ಟುವಾಗ ಅವರು ಸೇರಿಕೊಂಡಿದ್ದಲ್ಲಿ ಮೈಸೂರಲ್ಲಿ ಕನ್ನಂಬಾಡಿ ಆಣೆ ಕಟ್ಟುವಾಗ ಅವರಲ್ಲಿ ಕೆಳಗೆ ನಿಂತ್ಕೊಂಡಿದ್ರು. ನಾನು ಸಡನ್ ನೋಡಿ, ಅಂಕಲ್ ಯಾವಾಗ ಬಂದ್ರಿ ಅಂತ ಹೇಳಿದೆ. ಹಾಂ ಬಂದಿದ್ದೀನಿ, ಬರ ಇಲ್ಲಿ ಅಂದರು. ನಾನು ಕೆಳಗೋದೆ, ಅಂಕಲ್ ಏನು ಅಂತ ಕೇಳಿದೆ. ಏನು ಆಣೆ ಕಟ್ಕಡ್ತಾ ಇದೆಯಾ ಅಂತ ಕೇಳಿದ್ರು. ಯಾಕಂದರೆ ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳು, ಇಷ್ಟು ದೊಡ್ಡ ಪಿಲ್ಲರ್ ಏನಕ್ಕೆ ಬೇಕಿತ್ತು ನಿನಗೆ? ಏನು ಗೊತ್ತಿಲ್ಲ ಅಂಕಲ್, ನಿಮಗೆ ಗೊತ್ತು, ನೀವು ಇರಲಿಲ್ಲ, ನೀವು ಬಂದು ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿದೆ. ಆಮೇಲೆ ನಕ್ಕೊಂಡು ಒಳಗೆ ಬಂದರು. ಪ್ರಿಯರೇ, ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನ ಹಾಕಿದ್ದೀವಿ, ಎ ಸಿ ಮಾಡಿದ್ದೀವಿ, ಎಲ್ಲ ಸೌಂಡ್ ಕಂಟ್ರೋಲ್ ಮಾಡಿದ್ದೀವಿ. ಯೆಹೋವನ ಮಹಿಮೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದು ಯೂಸ್ ಇಲ್ಲ, ಅದು ಯಾವುದು ಪ್ರಯೋಜನ ಇಲ್ಲ. ಇವತ್ತು ಈ ದೇಹ ಏನು ಊಟ ಮಾಡ್ತೀವಿ ನಾವು? ನಾವೆಲ್ಲ ತೂಕ ಮಾಡಿ ಊಟ ಮಾಡ್ತೀವಿ. ಓಕೆ, ಇದನ್ನು ಇಷ್ಟೇ ಬಾದಾಮ್ ತಿಂತೇವೆ, ಇಷ್ಟೇ ವಾಲ್ನಟ್ ತಿಂತೇವೆ, ನಾವು ಇಷ್ಟು ತರಕಾರಿ ತಿಂತೇವೆ. ಮಸಲ್ಸ್ ನೋಡಿ, ಮಸಲ್ಸ್. ಓಕೆ ಪ್ರಿಯರೇ, ಯೆಹೋವನಿಗೆ ಪ್ರತಿಷ್ಠೆ ಆಗದ ಆಲಯ, ಉಪಯೋಗಕ್ಕೆ ಬಾರದ ಆಲಯ ಇದು. ಯೆಹೋವನಿಗೆ, ದೇವರೇ ಈ ಕೈಗಳು, ಈ ಕಾಲುಗಳು, ಈ ಕಣ್ಣುಗಳು, ಇವುಗಳನ್ನು ನಿನಗೆ ಪ್ರತಿಷ್ಠೆ ಮಾಡ್ತೀನಿ ಅಂತ ಹೇಳುವಾಗ ದ ಗ್ಲೋರಿ ಆಫ್ ಗಾಡ್ ಕಮ್ಸ್ ಅಪಾನ್ ಅಸ್. ನನ್ನ ಮೇಲೆ ದೇವರ ಮಹಿಮೆ ಬರುತ್ತೆ, ನಮ್ಮ ಮನೆಯಲ್ಲಿ ದೇವರ ಮಹಿಮೆ ಬರುತ್ತೆ, ಸಭೆಯಲ್ಲಿ ದೇವರ ಮಹಿಮೆ ಬರುತ್ತೆ. ದೇವರು ಹೇಳ್ತಾರೆ, ಐ ಹ್ಯಾವ್ ಸೀಲ್ಡ್ ದಿಸ್ ಟೆಂಪಲ್ ಫಾರ್ ಮೈ ಪರ್ಪಸ್. ಯೆರೂಸಲೇಮಿನ ದೇವಾಲಯವನ್ನು ದೇವರು ಪ್ರತಿಷ್ಠೆ ಮಾಡಬೇಕಾದ್ರೆ ಹೇಗೆ ಸಿಕ್ಕ ಹಾಕಿದ್ರು ಅಂತ ಹೇಳಿದ್ರೆ ತನ್ನ ಮಹಿಮೆಯೊಡನೆ ಬಂದು ಸೀಲ್ ಹಾಕಿದ್ರು. ಹೀ ಸೀಲ್ಡ್ ದ ಟೆಂಪಲ್ ಸೋ ವಂಡರ್ಫುಲ್ಲಿ. ಏನಂತ ಹೇಳಿದ್ರೆ ಅಲ್ಲಿ ಮಾಡುವ ಪ್ರಾರ್ಥನೆಯನ್ನು ದೇವರು ಹೇಳ್ತಾರೆ, ನಾನು ಕೇಳ್ತೀನಿ, ಯಾಕಂದರೆ ಅದನ್ನು ನಾನು ಪ್ರತಿಷ್ಠಿಸಿದ್ದೇನೆ. ಅಲ್ಲಿ ಮಾಡುವಂಥ ಎಲ್ಲ ಸಂಸ್ಕಾರಗಳನ್ನು ನಾನು ಮೆಚ್ಚುತ್ತೇನೆ. ಅಲ್ಲಿ ನಾನು ಯಾಜಕರು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಬಂದಾಗ ಅವರೊಟ್ಟಿಗೆ ಮಾತನಾಡಿ ನಡೆಯಬೇಕಾದ ಮಾರ್ಗವನ್ನು ಅವರಿಗೆ ತೋರಿಸ್ತೇನೆ. ಒಂದು ವೇಳೆ ಇದನ್ನು ದೇವರು ಇವತ್ತು ಪ್ರತಿಷ್ಠೆ ಮಾಡಿದರೆ ದೇವರೇ ಹೇಳ್ತಾರೆ, ಇಲ್ಲಿಯೇ ನಾನು ಇರ್ತೇನೆ. ಹಲ್ಲೆಲೂಯಾ. ಇಲ್ಲೇ ನಾನು ಇರ್ತೇನೆ, ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ, ನಿಮ್ಮನ್ನು ನಿಮಗೆ ಬೇಕಾದದನ್ನು ಒದಗಿಸ್ತೇನೆ, ಅದಕ್ಕೋಸ್ಕರ ನನ್ನ ತೇಜ ಸಾನ್ನಿಧ್ಯವನ್ನು ನಿಮ್ಮ ಮೇಲೆ ಸುರಿಸ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ತನ್ನ ಯಾವುದನ್ನು ದೇವರು ಪ್ರತಿಷ್ಠೆ ಮಾಡ್ತಾರೋ ಅಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸ್ತಾರೆ, ಜಗತ್ತಿಗೆ ತೋರಿಸ್ತಾರೆ. ಏನಂತ ಹೇಳಿದ್ರೆ, ಮೈ ಗ್ಲೋರಿ ಈಸ್ ಇನ್ ದಟ್ ಟೆಂಪಲ್.
ಈ ಒಂದು ದೇವಾಲಯದಲ್ಲಿ ನನ್ನ ಮಹಿಮೆ ಇದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಇನ್ನು ಎಷ್ಟೊಂದು ವಿಷಯಗಳಿದೆ ಪ್ರಿಯರೇ, ಓಕೆ, ಅವೆಲ್ಲ ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ಕೆಲವು ಸಂಗತಿಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ. ಹೌ ಮಚ್ ಐ ಹ್ಯಾವ್ ಯೂಸ್ಡ್ ಇನ್ನು ಎಷ್ಟಿದೆ? ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 24ನೇ ವಚನ ಏನು ಹೇಳುತ್ತೆ? ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ದೇವರು ಇವತ್ತು ನಮಗೆ ಹೇಳ್ತಾ ಇರೋ ಅಂದರೆ, ನಮ್ಮನ್ನು ದೇವರು ತನ್ನ ಮಹಿಮೆಯಿಂದ, ಮಹಿಮೆಯ ಕಿರೀಟದಿಂದ ನಮ್ಮನ್ನು ಶೃಂಗರಿಸ್ತಾರೆ. ಕೀರ್ತನೆ 3:3 ದೇವರು ಓಕೆ ಹೀಗೆ ಹೇಳ್ತದೆ ಏನಂದರೆ, ನಾನು ನಿನ್ನ ಗೌರವಕ್ಕೆ ಆಧಾರನು, ನಿನ್ನ ತಲೆಯನ್ನು ಎತ್ತುವಂತೆ. ಪ್ರಿಯರೇ, ಇವತ್ತು ಎಲ್ಲ ಸೇರಿಸಿ ನಾನು ನಿಮ್ಗೆ ಹೇಳಬೇಕಾದದ್ದು ಏನಂತ ಹೇಳಿದ್ರೆ, ಈಗಾಗಲೇ ದೇವರ ಮಹಿಮೆ ನಮ್ಮೊಳಗೆ ಬಂದಿದೆ. ದೇವರ ದೊಡ್ಡ ಮಹಿಮೆ ಯಾರು ಗೊತ್ತಾ? ಯೇಸು ಕ್ರಿಸ್ತನೇ ನಮ್ಮೊಳಗಿದ್ದಾರೆ. ಓಕೆ, ದೇವರು ಹೇಳ್ತಾರೆ, ನೀವು ಪ್ರತಿಷ್ಠೆ ಹೊಂದಿದವರು, ನೀವು ನನ್ನ ದಯೆ ಹೊಂದಿದವರು, ನಿಮ್ಮ ಮೇಲೆ ನನ್ನ ಮಹಿಮೆಯನ್ನು ಸುರಿಯ ಮಾಡ್ತೇನೆ, ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತೇನೆ. ಮಹಿಮೆ ಬಂದಾಗ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಸಹ ಅದನ್ನು ಎದುರಿಸುವುದಕ್ಕೋಸ್ಕರ ನನ್ನ ಮಹಿಮೆಯನ್ನು ನಿಮ್ಮ ಮೇಲೆ ನಾನು ಸುರಿಸ್ತೇನೆ. ನಿಮ್ಮ ಕೊರತೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ನನ್ನ ಮಹಿಮೆ ನಿನ್ನ ಮೇಲೆ ಇಳಿದು ಬರುವುದು. ನಿಮಗೆ ಅನ್ನ ನೀರು ಬೇಕಾದಾಗ, ನಿಮ್ಮ ಕೊರತೆಗಳನ್ನು ನಿವಾರಣೆ ಮಾಡಬೇಕಾದಾಗ ಯಹೋವನ ತೇಜಸ್ಸು ನಮ್ಮ ಮೇಲೆ ಹರಿದು ಬರ್ತದೆ. ನಮ್ಮನ್ನು ಹೆಜ್ಜೆ ಹೆಜ್ಜೆ ಮಾರ್ಗದರ್ಶನ ಮಾಡುವುದಕ್ಕಾಗಿ, ಈ ಒಂದು ದೇವಾಲಯಕ್ಕೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಯಹೋವನ ತೇಜ ಸಾನ್ನಿಧ್ಯ ನಮ್ಮ ಮೇಲೆ ಇಳಿದು ಬರ್ತದೆ. ಒಟ್ಟಾಗಿ, ಆಲ್ ಟುಗೆದರ್, ಐ ವಾಂಟ್ ಟು ಟೆಲ್ ಯು, ದಿಸ್ ಇಯರ್ ಈಸ್ ದ ಇಯರ್ ಆಫ್ ಗ್ಲೋರಿ. ಹಾಲೆಲೂಯ. ಏನೇನು ಬಾಧೆ ಅನುಭವಿಸಿದೀವಲ್ಲ ಜನರೇ, ದೇವ್ರು ಏನು ಮಾಡ್ತಾರೆ ಅಂದರೆ, ಜನರು ನಮ್ಮನ್ನು ಪೂರ್ತಿ ಹಾಳು ಮಾಡ್ತಾರೆ, ನಮ್ಮ ಹೆಸರನ್ನು ಪೂರ್ತಿ ಹಾಳು ಮಾಡ್ತಾರೆ. ಸೈತಾನ ಕೂಡ ನಮ್ಮನ್ನು ಹಾಳು ಮಾಡಲಿಕ್ಕೆ ಬರ್ತಾನೆ. ಆದರೆ ಯಹೋವನ ತೇಜಸ್ಸು ನಮ್ಮ ಮೇಲೆ ಬಂದಾಗ ಹಾಳಾಗಿದ್ದನ್ನು ಎಲ್ಲ ಎತ್ತಿ ದೇವರು ಜಗತ್ತಿಗೆ ತೋರಿಸ್ತಾರೆ. ಸತ್ಯ ಏನು ಎಂಬುದನ್ನು ದೇವರು ಜಗತ್ತಿಗೆ ತೋರಿಸ್ತಾರೆ. ಅದಕ್ಕೋಸ್ಕರ ದೇವರ ತೇಜಸ್ ಸಾನ್ನಿಧ್ಯ ನಮ್ಮ ಮೇಲೆ ಬರ್ತದೆ. ಇಬ್ಬರು ವ್ಯಕ್ತಿಗಳ ವಿಷಯದಲ್ಲಿ ನಾವು ನೋಡ್ತೇವೆ, ಕೊರಹ ದಾತನ ಎಂಬುದಾಗಿ. ಮೋಶೆ ವಿರುದ್ಧವಾಗಿ ದಂಗೆ ಎದ್ದರು. ಓಕೆ, ಮೋಶೆ ದೇವರ ಹತ್ರ ಕೇಳಿದ, ದೇವರೇ ನಾನು ಏನು ಮಾಡಲಿ, ಇವರು ಹೀಗೆ ಮಾಡ್ತಾ ಇದ್ದಾರೆ. ಆಗಲೇ ಒಂದು ಇಸ್ರಾಯೇಲ್ರ ಪಾಳ್ಯದಲ್ಲಿ ಒಂದು ಡಿವಿಷನ್ ಆಗಿತ್ತು. ಓಕೆ, ಒಂದು ಭೇದ ಬಂದುಬಿಟ್ಟಿತ್ತು, ಅಲ್ಲಿ ಒಡಕು ಬಂದುಬಿಟ್ಟಿತ್ತು. ಮೋಶೆ ಆರೋನ್ರು ದೇವರ ಬಳಿಗೆ ಹೋಗಿ ಕೇಳಿದರು, ದೇವರೇ ಏನು ಮಾಡೋದು? ಏನಾಯಿತು ಗೊತ್ತಾ? ದೇವರ ಮಹಿಮೆ ಇಳಿದು ಬಂತು. ದೇವರು ಹೇಳಿದರೆ ಅಂದರೆ, ವೈರ್ಯ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೋಸ್ಕರ ದೇವರೇ ಅವರ ಪರವಾಗಿ ನಿಂತುಕೊಂಡು ಏನಾಯಿತು? ಭೂಮಿ ಏನು ಮಾಡಿತಂತೆ? ಬಾಯಿ ತೆರೆಯಿತಂತೆ. ದಾತಾನ್ ಕೋರ ಅವರು ಮಾತ್ರವಲ್ಲ, ಅವರ ಕುಟುಂಬದವ್ರನ್ನೆಲ್ಲ ಏನು ಮಾಡ್ತಂತೆ? ನುಂಗಿಬಿಡ್ತು. ಹೀಗೆ ನಿಮಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ದೇವರ ವಾಕ್ಯದಿಂದ ನಾನು ನಿಮಗೆ ತೋರಿಸ್ಬೋದು. ಪ್ರಿಯ ಸಹೋದರಿ ಸಹೋದರಿ, ದೇವರ ವಾಕ್ಯದಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ್ ಬರೆಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಯೋಹಾನ್ ಬರೆಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲೀಲಾಯದ ಕಾನಾ ಊರಿನಲ್ಲಿ ಮಾಡಿ, ಮುಂದೆ ನೋಡಿದ್ರ ಏನಂತ? ತನ್ನ ಮಹಿಮೆಯನ್ನು ತೋರ್ಪಡಿಸಿದರು. ಇವತ್ತು ದೇವರು ನಮ್ಮಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ, ತನ್ನ ಮಹಿಮೆಯನ್ನು ತೋರಿಸ್ತಾರೆ. ಲೋಕಕ್ಕೆ ತೋರಿಸಿಕೊಡ್ತಾರೆ ಏನಂದರೆ, ನಾನು ಇವರ ಸಂಗಡ ಇದ್ದೇನೆ. ಲೋಕಕ್ಕೆ ತೋರಿಸಿಕೊಡ್ತಾರೆ ಏನಂತ ಹೇಳಿದರೆ, ನಾನು ಇವರ ಪರವಾಗಿ ಯುದ್ಧ ಮಾಡ್ತೇನೆ. ಲೋಕಕ್ಕೆ ತೋರಿಸಿಕೊಡ್ತಾರೆ ಅವರ ಮಹಿಮೆ ಏನು ತೋರಿಸೋದು ಅಂದರೆ, ಇವರ ಕೊರತೆಗಳನ್ನು, ಲೋಕದವರಲ್ಲ ನಾನೇ ಇವರ ಕೊರತೆಗಳನ್ನು ನಿವಾರಣೆ ಮಾಡ್ತೀನಿ. ಲೋಕಕ್ಕೆ ದೇವರು ತೋರಿಸಿಕೊಡ್ತಾರೆ, ಲೋಕದವರು ಇವರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ, ನಾನೇ ಇವರಿಗೆ ಮಾರ್ಗದರ್ಶನ ಮಾಡ್ತೇನೆ. ಅದಕ್ಕೋಸ್ಕರ ದೇವರ ಮಹಿಮೆ ಇವತ್ತು ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ನಾವು ಅವರಿಗೋಸ್ಕರ ಬಾಧೆಯನ್ನು ಅನುಭವಿಸಿದರೆ ಖಂಡಿತವಾಗಿ ಪ್ರಿಯರೇ ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ ಏನಂತ ಹೇಳಿದ್ರೆ, ಎಲ್ಲರೂ ಪಾಪ ಮಾಡಿ ಅವರ ಮಹಿಮೆಯನ್ನು
ಒಂದದೆ ಹೋಗಿದ್ದಾರೆ ಆದರೆ ನಮ್ಮ ಪಾಪ ಪರಿಹಾರ ಆಗಿರೋದ್ರಿಂದ ತಿರುಗಿ ದೇವರ ಮಹಿಮೆ ನಮ್ಮ ಮೇಲೆ ಬಂದಿದೆ ಹಲ್ಲೆಲೂಯಾ ಅದಕ್ಕೋಸ್ಕರನೇ ಯೇಸು ರಕ್ತ ಸುರಿಸಿ ತನ್ನ ರಕ್ತದಿಂದ ನಮ್ಮ ಪಾಪವನ್ನು ಏನು ಮಾಡಿದ್ದಾರೆ ತೊಳೆದಿದ್ದಾರೆ ನಮ್ಮ ಪಾಪಗಳು ಇವತ್ತು ನಮ್ಮೊಳಗಿಲ್ಲ ಯಾಕಂದರೆ ದೇವರು ಯೇಸುವಾಮಿ ಏನು ಮಾಡಿದ್ದಾರೆ ನಮ್ಮ ಪಾಪಗಳನ್ನು ತೊಳೆದು ಬಿಟ್ಟಿದ್ದಾರೆ ಆದ್ದರಿಂದ ನೀವು ಪ್ರಕಟಣೆಗೆ ಹೋಗಿ ನೋಡೋದಾದರೆ ಪ್ರಕಟಣೆ ಮೊದಲನೇ ಅಧ್ಯಾಯ ಪ್ರಕಟಣೆ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಏಳನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಂದರೆ ಅವರಿಗೆ ಯುಗ ಯುಗಾಂತರಗಳಲ್ಲಿ ಏನಾಗಲಿ ಮಹಿಮೆ ಮಾನ ಮಹಿಮೆ ಅವರಿಗೆ ಉಂಟಾಗಲಿ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಇವತ್ತು ಈ ವರ್ಷ ಇದು ಮಹಿಮೆಯ ವರ್ಷ ಅವರ ಮಹಿಮೆ ನಮ್ಮ ಮೇಲೆ ಇಳಿದು ಬರ್ತದೆ ನಮ್ಮ ಕೊರತೆಯನ್ನು ನಿವಾರಣೆ ಮಾಡ್ತದೆ ಅವರ ಸ್ವರ ನಾವು ಕೇಳ್ತೇವೆ ವೈರಿಯನ್ನು ದೇವರೇ ಎದುರಿಸ್ತಾರೆ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಅವರೇ ನಮ್ಮ ಪರವಾಗಿ ಇರ್ತಾರೆ ಯಾಕಂತ ಹೇಳಿದ್ರೆ ಅವರ ಮಹಿಮೆ ನಮ್ಮೊಳಗಿರುವ ಕಾರಣ ಏನಂತ ಹೇಳಿದ್ರೆ ಅವರ ದಯೆಗೆ ನಾವೇನಾಗಿದ್ದೀವಿ ಪಾತ್ರರಾಗಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದರಿಂದ ಅವರೆಲ್ಲರ ಮೇಲೆ ದೇವರ ದಯೆ ಇದೆ ಹಲ್ಲೆಲೂಯ ಹಾಗೆ ದೇವರು ಈ ವರ್ಷ ನಮ್ಮನ್ನು ಆಶೀರ್ವದಿಸಲಿ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಮಹಿಮೆಯನ್ನು ದೇವರ ಮಹಿಮೆಯನ್ನು ನಾವು ಅದ್ಭುತವಾಗಿ ಕಾಣುವಂತೆ ನಮ್ಮಲ್ಲಿ ದೇವರ ಮಹಿಮೆ ಕಾರ್ಯ ಮಾಡುವುದನ್ನು ಲೋಕದವರೆಲ್ಲ ಅನುಭವಿಸುವಂತೆ ಕಂಡು ಸಾಕ್ಷಿ ನುಡಿಯುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಹಲ್ಲೆಲೂಯಾ ತಿರುಗಿ ನಾವು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ.